ಇನ್ನು ಸಾವಿನ ರಾಜ್ಯ ಹೆದ್ದಾರಿಯ ತಿರುವಿನಲ್ಲಿ ತಡರಾತ್ರಿ ಮತ್ತೊಂದು ಭೀಕರ ಅಪಘಾತ ಇಲ್ಲಿ ನಡೆದು ಹೋಗಿದೆ. ಈ ಕುರಿತು ಬ್ರೇಕಿಂಗ್ ಬರ್ತಿದೆ ನೋಡಿ. ಹೆದ್ದಾರಿಯ ತಿರುವಿನಲ್ಲಿ ತಡರಾತ್ರಿ ಮತ್ತೊಂದು ಭೀಕರ ಅಪಘಾತ ಇಲ್ಲಿ ನಡೆದು ಹೋಗಿದೆ. ಇನ್ನು ಅಪಘಾತದಲ್ಲಿ ಮೂರು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಾಲ್ಕು ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಸಮೀಪ ರಾಜ್ಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವನ್ನ ಇಲ್ಲಿ ಸಂಭವಿಸಿದೆ. ಇನ್ನು ಅಗ್ರಹಾರ ಗ್ರಾಮದ ರಸ್ತೆಯ ತಿರುವಿನಲ್ಲಿ ಲಾರಿ ಮತ್ತು ಕಾರಿನ ನಡುವೆ ಈ ಅಪಘಾತ ನಡೆದಿರುತ್ತೆ. ತುಮಕೂರು ಪಾವಗಡ ಸಂಪರ್ಕದ ಜಟ್ಟಿ ಅಗ್ರಹಾರದ ಸಮೀಪ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಮದುವೆಗೆ ಹೋಗಿ ಹಿಂತಿರುಗುತ್ತಿದ್ದ ವೇಳೆಯಲ್ಲಿ ಕಾರಿಗೆ ಡಿಕ್ಕಿ ಹೊಡೆದ ಕಲ್ಲಿನ ಪುಡಿ ತುಂಬಿದ ಲಾರಿ. ಕಾರು ಮತ್ತು ಲಾರಿ ನಡುವೆ ಈ ಅಪಘಾತ ಸಂಭವಿಸಿದೆ. ತುಮಕೂರು ಮೂಲಕ ಮಧುಗಿರಿ ತೆರಳುತ್ತಾ ಇದ್ದಂತಹ ವೇಳೆಯಲ್ಲಿ ತಡರಾತ್ರಿಯಲ್ಲಿ ಈ ದುರ್ಘಟನೆ ನಡೆದಿರುತ್ತೆ. ಇಲ್ಲಿ ಕೋಡಿಗೇನಹಳ್ಳಿ ಗ್ರಾಮದ ಪರಮೇಶ್ ಹಾಗೂ ಶಿವಪ್ಪ ನಾಯ್ಕ ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾರೆ. ಇನ್ನು ಕೊರಟಗೆರೆಯ ನಾಗರಾಜು, ಚಿತ್ರದುರ್ಗದ ಮೋಹನ್, ಮಡಕಶಿರಾದ ನಾಗೇಶ್ ಹಾಗೂ ಮಧುಗಿರಿಯ ಸಿದ್ದೇಶ್ ಮತ್ತು ವೆಂಕಟೇಶ್ ಬಾಬು ಅವರ ಸ್ಥಿತಿ ಕೂಡ ಇಲ್ಲಿ ಗಂಭೀರವಾಗಿದೆ. ಬೆಂಗಳೂರು ನಗರದ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಈ ಐದು ಜನರನ್ನ ಅಲ್ಲಿ ತುರ್ತು ಚಿಕಿತ್ಸೆಗೆಂದು ರವಾನಿಸಲಾಗಿದೆ. ಅಪಘಾತ ವಲಯ ತಿರುವು ಎಚ್ಚರಿಕೆ, ಸಿಗ್ನಲ್ ಲೈಟ್ ಇಲ್ಲದೆ ಇಲ್ಲಿ ವಾರಕ್ಕೆ ಮೂರ್ನಾಲ್ಕು ಅಪಘಾತಗಳು ಇಲ್ಲಿ ನಡೀತಾ ಇದ್ದಾವೆ. ಇದಕ್ಕೆ ಕೆಶಿಪ್ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಬೇಕು. ಆಗುವಂತಹ ಅಪಘಾತಗಳನ್ನ ನಿಲ್ಲಿಸಬಹುದು. ಯಾಕಂದ್ರೆ ಇಲ್ಲಿ ಒಂದು ಸಿಗ್ನಲ್ ಕೂಡ ಇಲ್ಲ, ತಿರುವು ಎಚ್ಚರಿಕೆ ಕೂಡ ಇಲ್ಲ. ಇದು ಅಪಘಾತ ವಲಯ ಹಾಗೆಯೇ ಮುಂದುವರಿತಾ ಇದೆ. ಇಲ್ಲಿ ಒಂದಷ್ಟು ನೀವು ಗಮನ ಹರಿಸಿದ್ರಿ ಅಂದ್ರೆ ಅಲ್ಲಿ ಏನ್ ಅಳವಡಿಸಬೇಕು, ಸಿಗ್ನಲ್ ಕೂಡ ಲೈಟ್ ಅಲ್ಲಿ ಏನ್ ಅಳವಡಿಸಬೇಕು ಅದನ್ನ ವ್ಯವಸ್ಥೆ ಅಲ್ಲಿ ಮಾಡಿಕೊಟ್ರೆ ಇಂತಹ ಅಪಘಾತಗಳನ್ನ ನಾವು ತಡೆಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅಪಘಾತಗಳ ಸಂಖ್ಯೆ ಹೀಗೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಅಪಘಾತ ಸ್ಥಳಕ್ಕೆ ಸಿಪಿಐ ಸುರೇಶ್, ಪಿಎಸ್ಐ ಚೇತನ್ಗೌಡ ಹಾಗೂ ಪೊಲೀಸರ ತಂಡ ಕೂಡ ಇಲ್ಲಿ ಭೇಟಿ ನೀಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ಕಾರು ಮತ್ತು ಲಾರಿ ನಡುವೆ ಅಪಘಾತ ನಡೆದಿದೆ. ಎಸ್, ಈ ಕುರಿತು ಡೀಟೇಲ್ಸ್ ಎಲ್ಲ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಈಗ ಇದು ರಾಜ್ಯ ಹೆದ್ದಾರಿಯಲ್ಲಿ ತಿರುವಿನಲ್ಲಿ ಕೂಡ ಅಲ್ಲಿ ಒಂದು ಲೈಟ್ ಸಿಗ್ನಲ್ಗಳು ಕೂಡ ಇಲ್ಲ, ಹಾಗೆ ತಿರುವು ಎಚ್ಚರಿಕೆ ಕೂಡ ಇಲ್ಲ. ಇದರಿಂದಾಗಿ ಇಲ್ಲಿ ಅಪಘಾತಗಳು ಸಂಭವಿಸ್ತಾನೆ ಇದ್ದಾವಲ್ಲ, ಯಾಕೆ ಕೆಶಿಪ್ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ? ಹೌದು ಸ್ಮಿತಾ, ಇದು ಕೊರಟಗೆರೆ ತಾಲೂಕಿನ ಸಮೀಪದ ಜಟ್ಟಿಯಾಗ್ರಹದ ಸಾವಿನ ಹೆದ್ದಾರಿ ಅಂತಾನೆ ಅಲ್ಲಿಯ ಸ್ಥಳೀಯರು ಮಾತಾಡ್ತಾ ಇರುವಂತದ್ದು. ಈ ಕಳೆದ ಮೂರು ವರ್ಷದಿಂದ ಸುಮಾರು ಒಂದು 35-40 ಅಪಘಾತಗಳು ಆ ತಿರುವಿನಲ್ಲಿ ನಡೆದಿದೆ. ಸುಮಾರು 15 ಜನ ಮೃತಪಟ್ಟಿದ್ದಾರೆ. ಸುಮಾರು 45-50 ಜನ ಕೈ ಕಾಲು ಕಳ್ಕೊಂಡು ಈಗ ವಿಶೇಷಚೇತನರಾಗಿ ಮನೆಯಲ್ಲಿ ನೆಲಾಡ್ತಿರುವಂತ ಪರಿಸ್ಥಿತಿ ಉದ್ಭವಿಸಿರುವಂತದ್ದು. ಯಾಕೆ ಅಂತ ಬಿಟ್ಟು ಹೇಳಿದ್ರೆ ಆ ರಸ್ತೆನೇ ಅವೈಜ್ಞಾನಿಕವಾಗಿದೆ, ತಿರುವೆ ಅವೈಜ್ಞಾನಿಕವಾಗಿ ಕೆಶಿಪ್ ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ. ಆ ಕೆಶಿಪ್ ಅಧಿಕಾರಿಗಳು ರಸ್ತೆಗೆ ಲೈಟ್ ಆಗ್ಲಿ, ಸಿಗ್ನಲ್ ಆಗ್ಲಿ, ಅಪಘಾತ ವಲಯ ಅಂತ ಒಂದು ಬೋರ್ಡ್ ಆಗ್ಲಿ ಏನು ಹಾಕಿಲ್ಲ. ಇದು ಅಲ್ಲಿ ಸಮಸ್ಯೆ ಎದುರಾಗಿರುವಂತದ್ದು. ಸ್ಮಿತಾ, ಹೇಗಾಯ್ತು ಈ ಅಪಘಾತ? ರಾತ್ರಿ ಸುಮಾರು ಒಂದು 3:30 ಕಾಲ ಸಮಯದಲ್ಲಿ ದಬಾಸ್ಪೇಟೆಯಿಂದ ಮದುವೆ ಮುಗಿಸ್ಕೊಂಡು ಬಂದಿರುವಂತ ಸ್ನೇಹಿತರು, 7 ಜನ ಸ್ನೇಹಿತರು ಬರ್ಬೇಕು, ತುಮಕೂರಿಗೆ ಒಬ್ಬರನ್ನು ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಲಾರಿ ಬಂದು ತಿರುವಿನಲ್ಲಿ ಹೊರಡಿದೆ. ಇದು ಪ್ರಥಮ
ಸುಮ್ಮ ಅಪಘಾತ ಅಲ್ಲ, ಅಲ್ಲಿ ಸುಮಾರೊಂದು ಸುಮಾರು ಅಪಘಾತಗಳು ಇದೇ ರೀತಿ ನಡೆದಿದ್ದಾವೆ. ಸುಮಾರು ಜನ ಸತ್ತೋಗಿದೆ, ಸ್ಪಾಟ್ ಸ್ಥಳದಲ್ಲೇ ಸತ್ತೋಗಿದಾರಂತ ಉದಾಹರಣೆಗಳು ಇದೆ. ಆದ್ರೂ ಕೂಡ ಕೆಶಿಪ್ ಅಧಿಕಾರಿಗಳು ಇಂಥವರೆಗೂ ಅಲ್ಲಿ ಅದಕ್ಕೆ ಬೇಕಾದಂತ ಭದ್ರತನ ಒದಗಿಸಲು ಸಂಪೂರ್ಣವಾಗಿ ವಿಫಲಾಗಿದ್ದಾರೆ. ಈಗಾಗಲೇ ಅಪಘಾತದಲ್ಲಿ ಇಬ್ರು ಮೃತಪಟ್ಟಿದ್ದಾರೆ. ಬೆಂಗಳೂರು ತೀವ್ರ ಗಂಭೀರ ಪರಿಸ್ಥಿತಿ ಇದೆ ಅಂತೆ. ಇನ್ನೂ ನಾಲ್ಕು ಜನಕ್ಕೆ ಕೈಕಾಲು ಗಾಯ ಗಂಭೀರ ಗಾಯಗಳಾಗಿರುವಂತಹ ಪರಿಸ್ಥಿತಿ ಇದೆ. ಶ್ರದ್ಧಾ ಎಸ್ ಓಕೆ ಮೂರ್ತಿ, ಇದು ಗೃಹ ಮಂತ್ರಿ ಪರಮೇಶ್ವರ್ ಅವರ ತವರೂರಾಗಿರುತ್ತೆ, ಹಾಗೆ ಇದು ಸಿಗ್ನಲ್ ಅಳವಡಿಕೆ ಬೇಗ ಆಗೋ ಚಾನ್ಸಸ್ ಏನಾದ್ರೂ ಇದೆಯಾ? ಹೌದು ಸ್ಮಿತಾ, ಇದು ಅವ್ರ ಗಮನಕ್ಕೆ ಈಗಾಗಲೇ ಹೋಗಿದೆ. ಗೃಹ ಸಚಿವರ ಗಮನಕ್ಕೆ ಈಗಾಗಲೇ ಅಪಘಾತದ ವಿಚಾರ ಈಗಾಗಲೇ ಹೋಗಿದೆ. ಅಧಿಕಾರಿಗಳಿಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಪೊಲೀಸರು ಸ್ಥಳ ತನಿಖೆ ಮಾಡಿದ್ದಾರೆ. ಅಪಘಾತ ಸ್ಥಳದ ಪೊಲೀಸರು ಸತ್ತ ಶವಗಳನ್ನ ಎತ್ತಕ್ಕಂಥದ್ದು ಮತ್ತೆ ತುರ್ತು ಆಗಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಮತ್ತು ವೈದ್ಯರು ಚಿಕಿತ್ಸೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅಷ್ಟೇ ಹೊರತು ಆ ಕೆಶಿಪ್ ಅಧಿಕಾರಿಗಳು ಮಾತ್ರ ಸಂಪೂರ್ಣವಾಗಿ ನಿದ್ದೆ ಆಗಿದ್ದಾರೆ. ಅವ್ರು ನಿದ್ದೆ ಜಾರಿರೋ ಪರಿಣಾಮನೇ ಈ ಅಪಘಾತಗಳಿಗೆ ಕಾರಣವಾಗಿದೆ. ಆ ಕೆಶಿಪ್ ಅಧಿಕಾರಿಗಳಿಂದಲೇ ಈ ಅಪಘಾತ ಸಂಭವಿಸುತ್ತಿದೆ ಅನ್ನೋದು ಸ್ಥಳೀಯರು ತೀವ್ರವಾಗಿ ಮಾತಾಡ್ತಿದ್ದಾರೆ. ಸುತ್ತೆ ಇನ್ನುಳಿದ ನಾಲ್ಕು ಜನರ ಸ್ಥಿತಿ ಹೇಗಿದೆ? ನಾಲ್ಕು ಸುದ್ದಿ, ತುಮಕೂರು ಮತ್ತು ನಿಮ್ಹಾನ್ಸ್ ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ ಮಾಹಿತಿ ಇದೆ. ಅದು ಅವರಿಗೆ ಕೈ ಕಾಲಿಗೆ ಗಂಭೀರವಾದ ಗಾಯಗಳಾಗಿದೆ. ಗಂಭೀರ ಅವ್ರ ಸ್ಥಿತಿ ಕೂಡ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಆಗಲೇ ಇಷ್ಟಾದ್ರೂ ಕೂಡ ಕೆಶಿಪ್ ಅಧಿಕಾರಿಗಳು ಆ ರಸ್ತೆಗೆ ರಾಜ್ಯ ಹೆದ್ದಾರಿಗೆ ರಾಜ್ಯದ ತಿರುವಿಗೆ ಅಪಘಾತ ವಲಯ ಅಂತ ಒಂದು ನಾಮಫಲಕ ಹಾಕೋದಾಗ್ಲಿ, ಸಿಗ್ನಲ್ ಲೈಟ್ ಹಾಕೋದಾಗ್ಲಿ, ಅಥವಾ ತಿರುವಿನಲ್ಲಿ ಅಪಘಾತ ಸಂಭವಿಸ್ತಾ ಒಂದು ಬೋರ್ಡ್ ಹಾಕೋದಾಗ್ಲಿ ಇಂಥವರ್ಗು ಮಾಡಿಲ್ಲ. ಇದು ಪ್ರಥಮ ಅಪಘಾತ ಅಲ್ಲ. ಅಲ್ಲಿ ಸುಮಾರು ಅಪಘಾತಗಳು ನಡೆದಿದೆ. 16 ಜನ ಅಲ್ಲಿ ಸಾತ್ತಿದ್ದಾರೆ. 45-50 ಜನಕ್ಕೆ ಕೈಕಾಲು ಮುರಿದೋಗಿದೆ. ಅಷ್ಟಾದ್ರೂ ಕೂಡ ಕೆಶಿಪ್ ಅಧಿಕಾರಿಗಳು ಬಂದಿಲ್ಲ. ಕೆಶಿಪ್ ಅಧಿಕಾರಿಗಳು ಪರಿಶೀಲಿಸಿ ಅಲ್ಲಿ ಅಪಘಾತ ತಪ್ಪಿಸೋದಕ್ಕೆ ಏನೇನು ಪ್ರಯತ್ನ ಬೇಕು ಅದನ್ನೆಲ್ಲ ಮಾಡಬೇಕು ಅನ್ನೋದು ಇಲ್ಲಿ ಸ್ಥಳೀಯ ಒತ್ತಾಯ ಆಗಿದೆ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ಗೃಹ ಮಂತ್ರಿ ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ಬಂದಿದೆ ಇದು. ಯಾಕಂದ್ರೆ ಇಲ್ಲಿ ಕೆಶಿಪ್ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಏನಾಗಿದೆ ಅಲ್ಲ, ಇದಕ್ಕೆ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಸ್ಥಳಕ್ಕೆ ಕೂಡ ಸಿಪಿಐ ಸುರೇಶ್ ಹಾಗೂ ಪಿಎಸ್ಐ ಚೇತನ್ ಗೌಡ ಹಾಗೆ ಪೊಲೀಸರ ತಂಡ ಇಲ್ಲಿ ಭೇಟಿ ನೀಡಿದೆ. ಆದ್ರೆ ಆದಷ್ಟು ಬೇಗ ಇಲ್ಲಿ ಇದು ಅಪಘಾತ ವಲಯ ಆಗಬಾರದು, ತಿರುವು ಎಚ್ಚರಿಕೆ ಹಾಗೂ ಸಿಗ್ನಲ್ ಲೈಟ್ ಅಳವಡಿಸಲೇಬೇಕಾಗತ್ತೆ. ಇಲ್ಲಾಂತಂದ್ರೆ ಸಾವಿನ ಸಂಖ್ಯೆಗಳು ಹೀಗೆ ಹೆಚ್ಚಾಗ್ತಾ ಹೋಗ್ತಾವೆ ಹೊರತು ಕಡಿಮೆ ಆಗಲ್ಲ ಅನ್ನುವಂಥದ್ದು ಇಲ್ಲಿ ನಮ್ಮ ಪ್ರತಿನಿಧಿಯ ಮಾತಾಗಿತ್ತು. ಇನ್ನು ಪರಮೇಶ್ವರ್, ಗೃಹ ಮಂತ್ರಿ ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ಬಂದಿದೆ ಅಂತೆ. ಇನ್ನು ಇಲ್ಲಿ ಮುಂದೆ ಏನು ಕ್ರಮವನ್ನ ತೆಗೆದುಕೊಳ್ಳಬಹುದಾ? ಅಪಘಾತ ವಲಯ ಇರೋದ್ರಿಂದ ಇಲ್ಲಿ ಎಚ್ಚರಿಕೆ ಇರುವಂತಹ ಬೋರ್ಡ್ಗಳು ಹಾಕ್ತಾರ, ಹಾಗೆ ಸಿಗ್ನಲ್ ಲೈಟ್ಗಳು ಕೂಡ ಇಲ್ಲಿ ಇಲ್ಲ, ಇದೆಲ್ಲವನ್ನ ಇಲ್ಲಿ ಅಳವಡಿಕೆ ಮಾಡ್ತಾರಾ ಅನ್ನುವಂಥದ್ದು ಕಾದು ನೋಡ್ಬೇಕಿದೆ.